कार्यक्रम हमको यू
ನನ್ನ ಸಹೋದರರು ನನ್ನ ಮಾರ್ಗದರ್ಶಕರು ನನ್ನನ್ನ ಆಡಿ ಬೆಳೆಸಿ ಬೆನ್ನತ್ತ ದೀಪೋತ್ಸವಕ್ಕೆಂತ ಉಡುಂಕಲ್ ಮತ್ತು ಗಡ್ಡಿ ಗ್ರಾಮದ ಎಲ್ಲ ಗುಡಿಗೆಯರು ಅವರೆಲ್ಲರಿಗೂ ನಾನು ಸ್ಥಿರವಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸಬಯಸುತ್ತೇನೆ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತ ಜ್ಞಾನಿಗಳು ಮತ್ತು ಶಕ್ತಿಯಲ್ಲಿ ಏರು ಇರುತ್ತಿರುವ ತಾತರವರ ಪುರಾಣವನ್ನು ಬರೆದಿರತಕ್ಕಂತ ಮಹಾಜ್ಞಾನಿಗಳು ನಾನು ಗುರುತಿಸಿದಂತೆ ನನ್ನ ವೈಯಕ್ತಿಕ ವಿಚಾರವನ್ನು ಹೇಳಬೇಕಾದ್ರೆ ಒಂದೂರು ನಡೆದಾಡಲು ತಂದು ಹೋದ್ರ ಒಂದೂರು ದಾರಿಯಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ಜ್ಞಾನಿಗಳು ನಮ್ಮ ಯಾರು ಸೋಮಶೇಖರ ಶಾಸ್ತ್ರಿಗಳು ಅವರ ಶ್ರೀಮತಿಯವರ ದ್ರಷ್ಟಗಮ್ಮನವರ ಮತ್ತು ಸೋಮಶೇಖರ ಶಾಸ್ತ್ರಿಗಳ ಅವರ ಒಂದು ಸಹಾಯಕರಿಷ್ಟೇ ಅವರ ತಪಸ್ಸು ಅವರ ಸೇವೆ ಈ ನಾಡಿನ ಜನರಿಗೆ ಗೃಹಪಾದ ಮುಖಾಂತರ ಈ ಒಂದು ಸೇವೆ ನೀಡತಕ್ಕಂಥದ್ದು ಬಹಳ ಪುಣ್ಯಭಾಗವಾದಂತಹ ಕೆಲಸ ಯಾವತ್ತು ಇವತ್ತು ಊರಿನ ಎಲ್ಲ ಮಹನೀಯರು ಜಾತಿ ಮತ ಮೇಲು ಕೀಳು ಧರ್ಮ ಭಾವನೆಯನ್ನು ತೊರೆದವರು ಎಲ್ಲರೂ ಸೇರಿ ಇವತ್ತು ಗುರುಗಳ ಸೇವೆ ಮಾಡ್ತಾ ಇದ್ದೀರಲ್ಲ ಇದಕ್ಕಿನ ಪುಣ್ಯ ಜಗತ್ತಿನಲ್ಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಕಲ್ಲಯ್ಯನವರು ನನ್ನ ಅನಿಸ್ತದ ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಸಹಿತ ಅವರಿಗೆ ಸ್ಥಿರವಾಗ್ತಾರೆ ಅವರಿಗೆ ಸ್ಥಿರವಾಗ್ತಕ್ಕಂತಹ ಸ್ಥಾನವನ್ನು ಅವರು ಗುರುಗಳು ಕರುಣಿಸಿಬಿಟ್ಟಿದ್ದಾರೆ ಅವ್ರು ಎಷ್ಟೆಲ್ಲ ಪರಿತಪಿಸಿದ್ರು ಸಹಿತ ಗುರುಗಳು ಅವರನ್ನು ಆಶೀರ್ವದಿಸಿದ್ರು ಆ ಆಶೀರ್ವಾದದ ಫಲವೇ ಅವ್ರಿಗೆ ಎಷ್ಟೋ ಮನಸ್ಸಿನಲ್ಲಿದ್ದರೂ ಸಹಿತ ಅವರ ಆಶೀರ್ವಾದದಿಂದ ಈ ಮಠದ ಒಂದು ಶ್ರೇಯಸ್ಸು ಈ ಕೀರ್ತಿ ಜಗತ್ತಿನಾದ್ಯಂತ ನಡೆದರೆ ಬೆಳೆದರೆ ಅಂತ ಅವರಿಗೆ ಆಶೀರ್ವದಿಸತಕ್ಕಂತಹ ಗುರುಗಳ ಕಾರಣ ಇವತ್ತು ಪಡೆದುಕೊಂಡು ನಾನು ಮುಂದಿದ್ದೆ ಇದ್ದಾರೆ ಅಂತಹ ಮೌನ ತಪಸ್ಸುಗಳು ಕಾಯಕ ನಿಷ್ಠರು ಮಾತೆ ಜ್ಯೋತಿರ್ಲಿಂಗ ಅವರು ಮಾತಾಡಿದ ಸತ್ಯ ನಿಷ್ಠೆ ಕಾಯಕ ನೆರವೇರುತ್ತೆ ಅದು ನಮಗೆ ಕಂಡು ಬಂದಿದೆ ಕೂಡ ಅಲ್ಲಿ ಎರಡು ದೇವಸ್ಥಾನಗಳಾಗಿವೆ ಈಗಾಗಲೇ ಮತ್ತೆ ಇನ್ನೂರದಂತ ಎರಡೇ ಕ್ರಿಯೆ ನಾಯಕ
ಬಾಲ್ಯದಲ್ಲಿ ಮೌರ್ಯ ನಾವು ಹತ್ತು ಮನೆಯಲ್ಲಿದ್ದು ಸಹಿತ ಆ ಊರ್ನ ಮಾತಾಡ್ತಿದ್ದೇವೆ. ಹ್ಮ್ ಹ್ಮ್ ಅದಕ್ಕೆ ಆ ಹೂವನ ಶಬ್ದ ಏನದಲ್ಲ ಬೊಮ್ಮಸಿ 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 ಅದೇ ಅಲ್ಲದರೆ ಅವತ್ತೇ ನಾಗ ಹುಟ್ಟಿತ್ತು ಬಾಲ್ಯದ ಅದಕ್ಕಾಗಿ ಅವಳು ಮೌನವಾಗಿರ್ತದೆ ಏನೋ ಅನ್ಸುತ್ತದೆ ಈ ಬಾಲ್ಯದ ಅದಕ್ಕೆ ಹೋಮಸಿ ಎಲ್ಲ ನಿಂತಪ್ಪ ಎಲ್ಲ ನಿಂತಪ್ಪ ಎಲ್ಲ ಯಾವುದು ತಮ್ಮ ಲೆಕ್ಕಿಲ್ಲ ಕಲ್ಲ ಎತ್ತರ ಹುಟ್ಟಿದ್ದು ಅಲ್ಲೇ ಬೆಳೆದದ್ದು ಇಲ್ಲೇ ಬಾಲ್ಯ ಕಳೆದದ್ದು ಇಲ್ಲೇ ಕೊನೆಗೂ ಪೀಠಾಧಿಕಾರಿಯಾಗಿ ಪುತ್ರರಾಜರಾಗಿ ಪುಣ್ಯ ಕ್ಷೇತ್ರದ ಅಧಿಪತಿಗಳಾಗಿದ್ದಾರೆ. ಏನಾದರೂ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು ಮಂಜೂರು ಮಾಡಿದೆ ಸಮಾಧಾನ ಆಗಲಿಲ್ಲ. ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟೆ ಗೊತ್ತಿದ್ದಾರೆ ಸಮಾಧಾನ ಆಗಲಿಲ್ಲ. ಗುಡಿ ಗುಂಡಾಗಲು ಬಿಟ್ಟರೆ ದೇಣಿಗೆ ಬಿಟ್ಟರೆ ಅದು ಸಮಾಧಾನ ಆಗಲಿಲ್ಲ. ಮತ್ತೆಷ್ಟೋ 13,000 ಪಾಯಿಂಟ್ ಕುಂದ್ರಗಳಿಲ್ಲ ನಾನು ಪೂರ್ಣೆ ಮಾಡಿದೆ ಆದರೂ ಸಮಾಧಾನ ಆಗಲಿಲ್ಲ. ಇನ್ನು ಏನು ಸಮಾಧಾನ ಅಂತಂದ್ರೆ ಇಂಥ ಪರಮ ಪೂಜ್ಯರ ತುಲಾಭಾರ ಪ್ರತಿ ವರ್ಷ ಮಾಡ್ತಕ್ಕಂಥ ಶಕ್ತಿ ಭಗವಂತನಿಗೆ ಕೊಟ್ಟರೆ ಆ ಪ್ರತಿ ವರ್ಷ ತುಲಾಭಾರ ನಾನು ನೆರವೇರಿಸ್ಕೊಡ್ತೇನೆ ಅಂತೇಳಿ ನಮ್ಮ ಹೃದಯ ಏನಿದೆ ಮತ್ತು ತಾತ ವರ್ಷ ಮಾಡಿದ್ರೆ ನಮಗೆ ಕೇಳಿದ್ರೆ ನೀವು ಭೇಟಿ ಬಿಡಬೇಕು. ನಿಮ್ಮೇನು ಕೆಳಗಿಲ್ಲ ನಿಮ್ಮ ಆರೈಕೆ ನಿಮ್ಮ ಪೂರೈಕೆ ನೀವು ಏನಿಲ್ಲ ಸೇವೆ ಮಾಡಿ ಸಲ್ಲಿಸ್ತಿರಲ್ಲ ದುಡಿತಿರಲ್ಲ ಇಷ್ಟು ಸರ್. ಬಹಳಷ್ಟು ಸಂಗೀತ ಆಡಿದ್ರು ನೀವೆಲ್ಲ ಕೇಳಿ ಖುಷಿಯಾಗಿದ್ರಿ. ಆತ್ಮೀಯರು ನಮ್ಮ ವೇದಮೂರ್ತಿ ಇಲ್ಲೇ ಇಟ್ಟುಕೊಂಡು ಜಲವನ್ನು ತೋರಿಸಿ ಸಾವಿರಾರು ಜನರಿಗೆ ಬದುಕಿಗೆ ಕೃಷಿ ಮಾಡಲು ಸಾಕಾರ ಮಾಡಿರುವಂತ ವಿಶೇಷವಾದಂತ ನಮ್ಮ ವೇದಮೂರ್ತಿ ಸೇತಾತನವರು ನಿಜಕ್ಕೂ ಅವರ ಆ ತರ ಮಾಡೋದು ಸುಮಾರು 10,000 to 13,000 ಜನವನ್ನು ತೋರಿಸಿ ಇವತ್ತು ಅಷ್ಟೆಲ್ಲ ರೈತರಿಗೆ ಒಂದು ದಾರಿ ದೀಪ ಆದಂತ ನಮ್ಮ ಇರುವ ಸೇತಾತನವರಿಗೆ ನಾನು ಬಹಳಷ್ಟು ಆನಂದವಾಗಿ ಖುಷಿಯಿಂದ ನನಗೆ ಸಂತೋಷವಾಗಿ ಅವರಿಗೆ ನಾನು ಶರಣನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ನನಗೆ ಮೌನ ತಪಸ್ಸು ಅಂತೇಳಿ ಆ ಒಂದು ಬಿರುದನ್ನು ಭಗವಂತ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಆದ್ರೆ ಆ ಪ್ರಶಸ್ತಿ ಬಹಳ ದೊಡ್ಡದಾದ ಪ್ರಶಸ್ತಿ. ಆದ್ರೆ ನಾನು ತಗೊಳಕ್ಕಿನ್ನ ನಾನು ಅಷ್ಟು ದೊಡ್ಡವನಲ್ಲ. ಆದ್ರೆ ಅಭಿಮಾನ ಪ್ರೀತಿ ಬಹಳ ದೊಡ್ಡದಿರೋದ್ರಿಂದ ಅಭಿಮಾನ ಪ್ರೀತಿಯಿಂದ ಆ ಪ್ರಶಸ್ತಿಯನ್ನ ಬಹಳ ದೊಡ್ಡ ಪ್ರಶಸ್ತಿಯನ್ನು ನನಗೆ ಕೊಟ್ಟಾರೆ. ನಾನು ಆ ಪ್ರಶಸ್ತಿಯಂಗ ಬಹಳ ಮಾತಾಡೋದಿಲ್ಲ ಮೌನ ಆಗ್ತೀನಿ ಇನ್ನು ಹಂಗೆ ಪ್ರೀತಿಯಿಂದ ನನಗೆ ಈ ಪ್ರಶಸ್ತಿಯನ್ನು ಬಹಳ ಕೊಟ್ಟಾರೆ. ಆದ್ರೆ ಹೇಳು ಬಾಲ್ಯ ಜೀವನ ಅಂತೇಳಿ ಅದನ್ನ ಹೇಳು ನೀವು ಎಲ್ಲರೂ ನಕ್ಕು ಬಿಡ್ತೀನಿ. ಯಾಕಂತಂದ್ರೆ ಇಲ್ಲಿ ನಮ್ಮ ಇಲ್ಲಿ ಗಾಯರವರ ತಗೊಂಡು ಕೊರಿ ನಮ್ ಗುರತ್ತವರು ಆಮೇಲೆ ನಮ್ ಕುಲ್ಕಣ್ಣರವೆಲ್ಲ ಮಗತ್ತವರು ಸುಡ್ತವರು ಅಲ್ಲಿ ಇಲ್ಲೆಲ್ಲ ಸುತ್ತಮುತ್ತ ಏನಾದ ಕುಮಾರ ಮಗತ್ತವರ ಎಲ್ಲ ಕಡೆ ಹೋಗಿದ್ದೀವಿ ಹೊಲಕ್ಕ ಹಂಗ ಅವ್ರ ಹೊಲಕ್ಕೆ ಹೋದ್ರೆ ಅವರು ಏ ತಾತ ನಿರೇ ನೋಡ ಬದ್ನಿಕಾಯಿ ಟಮಾಟಿಕಾಯಿ ಎಲ್ಲ ಕೊಡ್ತಿದ್ರು ಅದನ್ನ ಹೇಳಿದ್ರು ಬಹಳ ಖುಷಿ ಅನಿಸ್ತೈತಿ. ನಾವು ಶಾಸ್ತ್ರಗಳು ಯೋಗಸ್ಯ ಶಾಸ್ತ್ರಗಳು ನಾವು ಇಡೀ ಊರಿನ ಕಲ್ಲು ಸುತ್ತ ಕರೀತೇವೆ ಎಲ್ಲ ಜಗ ಎಲ್ಲ ಕಡೆ ಅಡ್ಡೇರಿ ಬಿಟ್ಟಿವಿ ನೋಡ ನಾವೆಲ್ಲ ಗುಡ್ಡ ಈ ವಲ ಎಲ್ಲ ಅಂದ್ರೆ ಅದನ್ನ ನಾನು ನೆನೆಸ್ತಿರ್ತೀನಿ. ನಮ್ಮ ಶಾಸ್ತ್ರಗಳು ಹೇಳಿದ್ರು ನಾವು ಯಾವಾಗ ಕುಂತ್ಕೊಂಡ ಈ ಕಡೆ ನೆನೆಸ್ತೀವಿ ಅದು ಏನಪ್ಪ ಅಂತಂದ್ರೆ ಹೆತ್ತ ತಾಯಿ ಅಮೃತ ಸರಸಮಾದಂತ ಹಾಲು ಉಣಿಸಿದ ಹಾ ಆ ಋಣ ಹೆಂಗ್ ಮರಕ್ ಆಗಲ್ಲ ಹಂಗ ಈ ಭೂಮಿ ಒಳಗಿರ್ತಕ್ಕಂತ ನೆಲ ಜಲ ಇಲ್ಲಿ ಅನ್ನ ಅದು ಅಮೃತಕ್ಕಿಂತಲೂ ನಿಗದಾದಂತ ತಾಯಿ ಹಾಲಕ್ಕಿಂತ ನೀರಾಗೋದ್ರಿಂದ ಈ ಉಡುಮಕಲ್ ಗ್ರಾಮ ಮರಕ್ ಆಗೋದಿಲ್ಲ. ಇವತ್ತು ಇಲ್ಲಿ ಬಹಳಷ್ಟು ಸುತ್ತಮುತ್ತ ಗ್ರಾಮದವರು ಬಹಳಷ್ಟು ಜನ ಇಲ್ಲಿ ಆಗಮಿಸಿ ನನಗೆ ಒಂದು ಖುಷಿಯಾಗಂದ್ರೆ ಏನಂದ್ರೆ ಮಾತಾ ಬರೋದಿಲ್ಲ ಜಾಸ್ತಿ ಬಹಳ ಖುಷಿಯಾದ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಸುಮ್ಮನೆ ಈಗ ನಾನು ಅಲ್ಲಿ ಜಾತ್ರೆಗೆ ಹತ್ರ ಬರ್ತಿದ್ನ ಹಂಗ 5 ನಿಮಿಷ ಮಾತಾಡಂಗೆ ಹೋಗ್ಬಿಟ್ಟಿದ್ದೆ. ಇವಾಗ ನಾನು 4 ಗಂಟೆ ಗದಗ ಇರಬೇಕು ಅಲ್ಲಿ ಗದಗ ಎಸ್ ಪಿ ಅವರು ಇವತ್ತ ನೆಲ್ಲ 4 ಅಂದ್ರೆ 200 ಹುಡುಗರಿಗೆ ಬಟ್ಟೆ 200 ತಾಟು ಮತ್ತೆ ಸುಮಾರು 100 ಹೂವಿನ ಗಿಡಗಳು ನಮ್ಮ ಅಲ್ಲಿ ಮಠದಿಂದ 100 ಮನೆ ಇದ್ದು ಅವನ್ನೆಲ್ಲ ತೆಗೆದೀವಿ. ಅಲ್ಲಿ ಅಂದ್ರೆ ಸುಮಾರು 12-15 ಕೋಟಿ ರೂಪಾಯಿದಲ್ಲಿ ನಾವು ಅದನ್ನ 4 ಅಂತ ಸ್ಪೀಡಿಂಗ್
ಮತ್ತು ಮಕ್ಕಳಿಗಿರಾಕ ಅಲ್ಲೆಲ್ಲ ಸುಮಾರು ರಾಜ್ಯ ಗೋಪುರ ಅಂತ ಹೇಳಿ ಕಲ್ಲಿಂದು ಆ ಮಠಕ್ಕೆ ಪೂರ್ವ ಭಾಗ ಭಾಗಕ್ಕೆ ಆ 61 ಲಕ್ಷ ರೂಪಾಯಿ ಕಲ್ಲಿಂದ 46 ಅಡಿ ಎತ್ತರ ಪೂರ್ಣ ಕಲ್ಲು ನೆಲದಿಂದ ತುಳಿಯವರಿ ಅದನ್ನು ಕೂಡ ಅಂದ್ಕೊಂಡಿವಿ ಈಗಾಗಲೇ ಅದನ್ನ ಬೆಂಡ ಹಾಕಿವಿ ನಾಳೆ ಶ್ರಾವಣ ಮಾಸದಿಂದ ಶುರುವಾಗುತ್ತೆ 47 ಲಕ್ಷ ರೂಪಾಯಿ ತೇರು ಮಾಡಕ್ಕೆ ಹಾಕಿವಿ ಸಾಗೋನಿ ಕಟ್ಟಿಗೆ ಅದು ಕೂಡ ಈಗ ಇನ್ನು 4ನೇ ಭಾಗ ಉಳಿದಿದೆ ಅದು ತೇರು ಮಾಡೋದು ನನಗೆ ವಿಶೇಷವಾಗಿ ನಾನು ಇಲ್ಲಿ ಗ್ರಾಮದವರು ಒಂದು ಸರಿ ಬಹಳಷ್ಟು ಮಂದಿ ಬಿದ್ದಿದ್ರು ಸಲವರು ಎಲೆಕ್ಷನ್ ಗೆದ್ದವರು ಇಲ್ಲೇನ ಅದಲ್ಲ ಮೆಂಬರ್ಸ್ ಯಾರು ಸದಸ್ಯರು ನನಗೆ ಅಷ್ಟು ಹೆಸರು ನೆನಪಿಲ್ಲ ಬಂದಿದ್ರು ಅಮಸಿಗೆ ನಾವು ಹೊಲ ಕೊಂಡಿದ್ವಿ ಏನು ನಾವು ಬರ್ತೀವಿ ಅಂದ್ರೆ ನೋಡ್ರಿ ಹೋಗೋಣ ಅಂತ ಹೊಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸುಮಾರು ಸಂಕ್ರಾಂತಿ ಅಂತಾರಲ್ಲ ಹಂಗೆ ಹೊಲಕ್ಕೆ ಒಂದು 300 ಮಂದಿ ಮೇಲೆ ಕರ್ಕೊಂಡು ಹೋಗಿದ್ವಿ ಬಸ್ ಎಲ್ಲ ಗಾಡಿ ತಗೊಂಡು ಅವರು ಬಂದಿದ್ರು ಎಲ್ಲ ಹೊಲ ಹದ್ದಾಗಿ ನೋಡಿ ಬಹಳ ಖುಷಿಯಾಗಿ ಅವ್ರು ಅಂದ್ರು ಜೀವನದಲ್ಲಿ ನಮಗೆ ಇದರಂತ ಖುಷಿ ಎಂದಾಗಿಲ್ಲ ಹೊಸ ಬರ್ತೀವಿ ಅಂದ್ರೆ ಹೊಸ ನೀವು ಹೊಸರು ಬರ್ರಿ ಯಾರು ಏನು ಚಿಂತೆ ಇಲ್ಲ ನೀವು 10-20 ಮಂದಿ ಅಲ್ಲ ನೀವೇನು ಉರಂ ಕಲರ್ ಇದ್ರಿ ಉಸಿರು ಬರ್ರಿ ನೀವೆಲ್ಲ ನಿಮ್ಗೆ ಮಠಾನೆ ನಿಮ್ಗೆ ಭಕ್ತರು ನಿಮ್ಗೆ ಹಾಗಾಗಿ ನನಗೆ ಅವರು ಖುಷಿ ಪಟ್ಟಿಲ್ಲ ನಾನು ಇಲ್ಲೇ ಇದ್ದಂಗೆ ಆಗಿರ್ತಾವ ಅವರು ಇದ್ರಲ್ಲ ಅಷ್ಟು ನೆನಪಾಗ್ತದೆ ವಿಶೇಷವಾಗಿ ನಾವು ಫಸ್ಟಿಗೆ ಈ ಗ್ರಾಮಕ್ಕೆ ಬಂದಾಗ ನಾನು ಬೀರು ಉರಿಸಿದಂಗೆ ಬೀರು ಉರಿಸಿದ ಹುಟ್ಟಿದ್ದು ನಾನು ಕಲ್ಲೂರು ನನಗೆ ಒಟ್ಟಿಗೆ ಅನ್ನ ನೆತ್ತಿಗೆ ಜ್ಞಾನ ಮೈಗೆ ಬೆಟ್ಟಿ ಕೊಟ್ಟು ಸಾಕಿ ಸೇರಿದಂತ ಊರಂದ್ರೆ ಉಡುಮ್ ಕಲ್ಲದ್ದು ನಾವು ತಪ್ಪಾಗಿಲ್ಲ ಅಂತ ಗ್ರಾಮ ಇಲ್ಲಿ ಬಹಳಷ್ಟು ನಾನು ಅದನ್ನ ಬಹಳಷ್ಟು ಮಂದಿಗೆ ಈ ಮಣ್ಣಿನ ಪುಣ್ಯ ಈ ಮಣ್ಣಿನ ಅನ್ನ ಈ ಮಣ್ಣಿನ ಜಲ ಅದು ಎಂತ ಒಂದು ಪವಿತ್ರವಾದಂತ ಇದು ಉಡುಮ್ಕಲ್ಲು ಭೂಮಿ ಅಂತಂದ್ರೆ ನಾವು ಈ ಭೂಮಿ ಒಳಗಿದ್ದು ಸುಮ್ಮನೆ ಹಂಗ ಜನಿಸಿ ಹುಟ್ಟಿ ಏನೋ ಮಾಡಿ ಏನೋ ನಡೆಯುವಾಗ 4 ಮಕ್ಕಳು ಆಗದು ಸಾವಂತ ಎಲ್ಲರಿಗೂ ಖಚಿತ ಹುಟ್ಟು ಅಕಸ್ಮಾತ್ ಸಾವು ಖಚಿತ ಯಾವಾಗ ನಾವು ಜನರಂತ ಮುಂದೆ ಬರ್ಕೊಂಡಿವಿ ಇಂದ ಮರಣ ಅನ್ನೋದು ನಾವು ಬರ್ಕೊಂಡು ಬಂದೀವಿ ಆದ್ರೆ ನಮಗೆ ಅದು ನೆನಪಿರೋದಿಲ್ಲ ಹಾಗಾಗಿ ಹುಟ್ಟಿ ಬಂದೀವಿ ಅಂದ್ಮೇಲೆ ಬರೀ ದುರ್ಚಟಗಳನ್ನ ಮಾಡಿ ಈ ದೇಹವನ್ನ ದುರ್ಚಟಕ್ಕೆ ಬಲಿಯಾಗಿ ಕೊಡೋದಕ್ಕಿಂತ ಹಂಗ ಕೊಟ್ಟರೆ ಹೆಸರು ಉಳಿಯಂಗಿಲ್ಲ ಏನಾದ್ರೂ ನಿಮ್ಮ ಹೆಸರು ಉಳಿಬೇಕಂತಂದ್ರೆ ಇಲ್ಲಿ ಏನಾದ್ರೂ ಒಂದು ಸಾಧನ ಮಾಡಬೇಕು ಸಾಧಿಸ್ಬೇಕು ಹೆಂಗ ಸಾಧನೆ ಹೆಂಗ ಸಾಧನ ಮಾಡೋದು ಅಂತಂದ್ರೆ ಬರೀ ಕುಡಿಯೋದು ಅಂತ ಒಂದು ಕೆಟ್ಟ ಕೃತ್ಯದಲ್ಲಿ ಪಾಲ್ಗೊಂಡ್ರೆ ಅದು ಒಳ್ಳೇದಲ್ಲ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಪದೇ ಪದೇ ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಇದು ನನ್ನ ಜನ್ಮ ಸ್ಥಳ ಇದ್ದಂಗ ನನ್ನ ತವರು ಮನೆ ಇದ್ದಂಗ ನೀವೆಲ್ಲ ನನ್ನ ಅಣ್ಣ ಅಕ್ಕ ತಂಗಿದ್ರು ತಂದೆ ತಾಯಿ ಸಮಾಧಿ ಅಂತಕೊಂಡು ನಿಮಗೆ ನಾನು ವಿಶೇಷವಾಗಿ ಅದು ದುರ್ಚಟಗಳನ್ನ ಇಲ್ಲಿ ಬಿಡಬೇಕು ನೀವು ಸಾಧನ ಮಾಡಿ ಇಲ್ಲಿ ನೋಡ್ರಿ ಇಲ್ಲಿ ಗ್ರಾಮದಲ್ಲಿ ಬರೆದಂತ ಪತ್ರಿಕೆ ಮಾಧ್ಯಮದವರಾಗ್ಯಾರ ಲೆಕ್ಚರ್ ಆಗ್ಯಾರ ಟೀಚರ್ ಆಗ್ಯಾರ ಪೊಲೀಸರಾಗ್ಯಾರ ಪೈಲಟ್ ಆಗ್ಯಾರ ಇನ್ನು ಅನೇಕ ಒಂದಲ್ಲ ಎರಡಲ್ಲ ಸಂಗೀತಗಾರರು ಶಾಸ್ತ್ರಿಗಳು ಗಾಯಕರು ಒಂದಲ್ಲ ಎರಡಲ್ಲ ಜ್ಯೋತಿಷಿಗಾರರು ಸ್ವಾಮಿಗಳು ಅಂದ್ರೆ ಈ ಭೂಮಿ ಮಣ್ಣಿನ ಒಂದು ಪುಣ್ಯ ಎಂತದೈತಂದ್ರೆ ಅದಕ್ಕೆ ನೀವು ಕೂಡ ನಿಮ್ಮನ್ನ ನಂಬಿ ನಿಮಗೆ ಜನ್ಮ ಕೊಟ್ಟು ತಾಯಿ 9 ನನ್ನ ಶಾಸ್ತ್ರಿ ಹೇಳಿದ್ರು ನಮ್ಮ ತಾತನವರು ಹೇಳಿದಂಗ ಯಾವ ರೀತಿ ನಿಮಗೆ 9 ತಿಂಗಳು ತಾಯಿ ಬೆಳೆದ್ರೆ ಹೊತ್ತುಕೊಂಡು ಭೂಮಿಗೆ ಕೊಡಬೇಕಾದ್ರೆ ಪುನರ್ಜನ್ಮ ತಾಯಿಗೆ ನೌಕರಿ ಬಂದ ತಕ್ಷಣ ತಾಯಿ ಋಣ ಮುಟ್ಟಿಸ್ತೀನಿ ಏನು ಮುಟ್ಟಿಸ್ತಿ ಮೈಕೈ ತುಂಬಾ ಬಂಗಾರ ಬೈ ಹಾಕಿ ಬಂಗಾರ ಸಾಮಾನು ಹಾಕಿ ಪಿತಾಂಬ ಉಡಿಸಿದ್ರೆ ತಾಯಿ ಋಣ ಮುಟ್ಟಿಸ್ತೇಂಗ ಅಲ್ಲರು ಹೆಂಗ ತಾಯಿ ಋಣ ಮುಟ್ಟಿಸೋರು ಏನ್ ದೊಡ್ಡ ಆಗೋದು ಒಂದು 10 ಲಕ್ಷ ರೂಪಾಯಿ ಹೇಳ್ತೀನಿ ನಿನ್ನ ಹೆಸರಿಗೆ ಅಂದ್ರು ತಾಯಿ ಋಣ ಮುಟ್ಟಿಸ್ತೇನೆ ಅಲ್ಲ ಮತ್ತೆ ತಾಯಿ ಋಣ ಹೆಂಗ ಮುಟ್ಟಿಸೋರು ತಾಯಿ ಋಣ ಮುಟ್ಟಿಸೋದು ಹೆಂಗ ಅಂತ ಕೇಳಿದ್ರೆ ಏನ್ ಬಂದ್ರು ಮುಟ್ಟಿಸ್ತೇನೆ ಅಂತ ಹೇಳ್ತಾನೆ ಮಗ ಆಯ್ತಪ್ಪ ಮುಟ್ಟಿಸುವಂತ ನಡೆಯುತ್ತೆ ತಾಯಿ ಕರ್ಕೊಂಡು ಹೋಗ್ತಾವೆ ತಾಯಿ ಗೊತ್ತಿರುತ್ತೆ ಒಳ ಮುಂದ ಒಂದು ಚೀಲದಾಗ ಬಾಟಿ ಬಿಸ್ಕೆಟ್ ಇಟ್ಕೊಂಡು ಹೋಗಿರ್ತಾವ ಇವ್ರು ದಾಟಿ ಹೋಗು ಮಗ ಕಾಲು ನೋಸಕತ್ತೆ ಅಥವಾ
ಒಂದು ಕಿಲೋಮೀಟರ್ ಎತ್ಕೊಂಡ್ ಬರೋಕ್ ಆಗ್ಲಿಲ್ಲ. ನಿನ್ನ ಒಂಬತ್ತು